ಹಾಯ್ ಎಲ್ರು, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಹಾಯ್ ಮೇಡಮ್, ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ಪಾಪುನ್ ಕರ್ಕೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಮಾತಾಡ್ಸೋಕ್ಕೆ. ಹಾಂ, ಹೇಗೋ ಎದ್ದಿದ್ದ, ಆಕ್ಟಿವ್ ಆಗಿದ್ದ, ತುಂಬ ದಿನ ಆಗಿತ್ತು ಅಲ್ಲಪ್ಪ. ನೀನು ಮಾತಾಡ್ತೀಯ ಅವ್ರ ಹತ್ರ. ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಡಯಟ್ ಚಾಲೆಂಜಲ್ಲಿ ಡೇ 7 ಆಗಿರುತ್ತೆ. ಸೊ ಡೇ 7 ನಾನು ಏನೇನು ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ. ಒಳ್ಳೆ ಒಳ್ಳೆ ರೆಸಿಪೀಸ್ ಇದ್ದಾವೆ. ಸೊ ಖಂಡಿತ ಮಿಸ್ ಮಾಡಬೇಡಿ ಈ ವಿಡಿಯೋ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಈಗ ಆರಾಧ್ಯ ಸ್ಕೂಲಿಂದ ಬರ್ತಿದ್ದಾಳೆ, ಅವಳಿಗೆ ಒಂದು ಸರ್ಪ್ರೈಸ್. ಏನದು ಸರ್ಪ್ರೈಸ್ ನೀವೇ ನೋಡುವಂತ್ರಿ. ಆ್ಯಂಡ್ ಬಿಡು ಬೇಬಿ, ಮಾಡಬಾರ್ದು. ತುಂಬ ಜನ ಕೇಳ್ತಿರ್ತೀರಾ ಆರಾಧ್ಯಂದು ಡ್ರೆಸ್ ಬಗ್ಗೆ, ಎಲ್ಲಿ ತೊಗೊಳ್ತೀರಾ, ಆರಾಧ್ಯಂದು ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಸೊ ಎಲ್ಲಿ ಶಾಪ್ ಮಾಡ್ತೀರಾ ಅಂತ. ಆರಾಧ್ಯನ್ ಡ್ರೆಸ್ಸಸ್ ಎಲ್ಲ ನಾನು ಬಂದು ಫಸ್ಟ್ ಟ್ರಯಲ್ ತೊಗೊಳ್ತೀನಿ ಆನ್ಲೈನಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹಾಪ್ಸ್ಕಾಚ್ ಅಂತೇಳಿ ಒಂದು ಆ್ಯಪ್ ಇದೆ, ಅದೂ ಅಷ್ಟೇ, ಕಿಡ್ಸಿಂದು ಎಲ್ಲ ತುಂಬ ಚೆನ್ನಾಗಿರ್ತಾವೆಲ್ಲ ಕಲೆಕ್ಷನ್ಸು. ಸೊ ಎರಡರಲ್ಲಿ ತುಂಬಾ ಶಾಪ್ ಮಾಡ್ತಿರ್ತೀನಿ ಆನ್ಲೈನ. ಹಿಂಗೆ ಕೂಡಿಸ್ಕೋಬೇಕು, ಬರೀ ಕೂದಲು ಹೇಳಿ ತನ್ನ ಕೂದಲ ಮಮ್ಮಿ ಕೂದಲ ಒಳ್ಳೆ ಹೋಗ್ಬಿಟ್ಟವು, ಇವನಿಂದಾನೆ ಇಲ್ಲಿಂದಾನೆ ಕೂದಲು ಹೋಗ್ಬಿಟ್ಟವು, ಮತ್ತೆ ಕೂದಲು ಹೇಳಿತಾನೆ. ಸೊ ಆರ್ಡ್ರ್ ಮಾಡಿದ್ದೆ, ಆ್ಯಕ್ಚುಲಿ ಬಂದಿದ್ದಾವೆ ಇವತ್ತು, ಅವಳಿಗೆ ಗೊತ್ತಿಲ್ಲ ಡ್ರೆಸ್ಸಸ್ ಆರ್ಡ್ರ್ ಮಾಡಿರೋದು. ಈಗ ಬರ್ತಾಳೆ ಸ್ಕೂಲಿಂದ, ಸರ್ಪ್ರೈಸ್ ಅಂತೇಳಿ ಡ್ರೆಸ್ಸಸ್ ಎಲ್ಲ ತೋರಿಸೋಣ ಅಂತ. ಅವಳಿಗೆ ಎಷ್ಟು ಖುಷಿ ಪಡ್ತಾಳೆ, ಡ್ರೆಸ್ಸಸ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಅದೇ ಹೆಣ್ಮಕ್ಕಳಿಗೆ ಶಾಪಿಂಗ್ ಅಂದ್ರೇ ಎಲ್ಲರಿಗೂ ಇಷ್ಟ ಅಲ್ಲವ. ನಮ್ಮ ಗುಂಡಣ್ಣ ಗೊತ್ತಿನಿ ಗುಂಡು ಬಿಬ್ಬಿಗೆ. ಸೊ ಅದಕ್ಕೆ ವಿಡಿಯೋ ಅವಳು ಬರೋಷ್ಟರಲ್ಲಿ ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಅವಳದ್ದು ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮಗೂ ತೋರಿಸೋಣ ಅಂತ. ಖುಷಿ ಅವಳಿಗೆ ಹೊಸ ಡ್ರೆಸ್ಸಸ್ ಎಲ್ಲ ಅಂತಂದರೆ ಅಮ್ಮ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಮ್ಮ ಅಂತೇಳಿ ಇದು ಮಾಡ್ತಿರ್ತಾಳೆ. ಸೊ ಆರಾಧ್ಯ ಬರೋ ಟೈಮ್ ಆಯ್ತು, ಈಗ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಂತೆ. ಸುಮ್ಮನೆ ಇದ್ದಾನೆ, ಆಮೇಲೆ ಸುಮ್ಮನೆ ಇರ್ತಾನೋ ಇಲ್ಲ ಗೊತ್ತಿಲ್ಲ. ಹಾಯ್ ಮಾಡು, ಹಾಯ್ ಮಾಡು ಬೇಬಿ, ಹಾಯ್ ಮಾಡು, ಬಾಯ್ ಮಾಡು, ಮಾಡು ಚಿನಿ, ಹಾಯ್ 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 ಅನ್ನ, ಹಾಯ್ ಬೇಬಿ ಅಲ್ಲುಡಲಿ, ಹಾಯ್ ಅಲ್ಲೇ ನೋಡ್ತಿದ್ದೀಯೇ, ಹಾಂ ಅಲ್ಲೇ ನೋಡ್ತಿದ್ದಿ, ಅವನೇ ನೋಡ್ತಿದ್ದೀನಿ ನೀನು. ಅಪ್ಪ ಸಾಕಾಯ್ತು ನನಗೆ, ಏನು ಬಿಡ್ತಿಲ್ಲ, ಅಜ್ಜಿ ಆರಾಧ್ಯನ ಕರ್ಕೊಂಬರಕ್ಕೆ ಹೋಗಿದಾರಲ್ಲ, ಹಂಗಾಗಿ ಇವನ್ನ ಎತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಕೆಳಗೆ ಹಾಕಿದ್ರೆ ಮತ್ತೆ ಕಿತಿ ಕಿತಿ ಮಾಡ್ತಾನೆ. ಹಾಂ, ಸೊ ಆರಾಧ್ಯ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಂತೆ ನೋಡಿ. ಸೊ ಆರಾಧ್ಯ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅಮ್ಮ, ಸ್ವಲ್ಪ ಅದರಲ್ಲಿ ಎಷ್ಟು ಮಾಡ್ತೇನೆ, ಒಂದು ರೀಲ್ ತೆಗೆಯೋಣ. ಈಗ ಸುಮ್ಮನೆ ಸ್ವಲ್ಪ ಟಿಫಿನ್ ಬಾಕ್ಸ್ ಕಳಿಸಿಲ್ಲ ಬೆಳಗ್ಗೆ, ಹಾಂ ಟಿಫಿನ್ ಬಾಕ್ಸ್ ಕಳಿಸಿದ್ರೆ ಮಾಡ್ಕೊಂಡು ಬರೋಂಗಿಲ್ಲ, ಹಂಗೆ ಉಳಿಸ್ಕೊಂಬಿಡ್ತಾಳೆ. ಬೆಳಗ್ಗೆ ಇವಳಿಗೆ ರಿವಿಷನ್ ಮಾಡ್ಸೋದ್ರೆ ಸಾಕಾಗೋಯ್ತು ಅಲ್ಲಪ್ಪ, ರಿವಿಷನ್ ಮಾಡಿಸಿದ್ನಿಲ್ಲ ಇವಳದು, ಫಸ್ಟ್ ಟೈಮ್ ಎಕ್ಸಾಮ್ ನಡೀತಿದ್ದಾವೆ, ಬೆಳಗ್ಗೆ ರಿವಿಷನ್ ಮಾಡಿಸೋದ್ರಲ್ಲಿ ಆಯ್ತು. ನಾಳೆ ಹೇಳಂತೆ ಆರಾಧ್ಯಗೆ ಒಂದು ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ನಿಮಗೆ, ಅವಳಿಗಿನ್ನ ಹೇಳಿಲ್ಲ. ಒಂದು ಸರ್ಪ್ರೈಸ್ ಆರಾಧ್ಯಗೆ, ಏನು ಹೇಳ್ಬೇಕು ನಿಮಗೆ, ಸರ್ಪ್ರೈಸ್ ಅಂದ್ಬಿಟ್ರೆ ಸಾಕು, ಏನು ಹೇಳಮ್ಮ ಏನು ಹೇಳಮ್ಮ ಗೊತ್ತಾಗ, ಏನು ಹೇಳ್ಬೇಕು ನಿಮಗೆ, ಏನಿಲ್ಲ ಸರ್ಪ್ರೈಸ್, ಅದು ನಾವು ಹೊರಗಡೆ ಹೋಗ್ತಿದೀವಲ್ಲ ನಾಳೆ, ಅದೇ ಸರ್ಪ್ರೈಸ್. ಅವನ ಜೊತೆ ಒಂದು ರೀಲ್ ಮಾಡೋಣ ಅಂತ ಅನ್ನೋಷ್ಟ್ರಲ್ಲಿ ನೋಡ್ಬೇಕು, ಕೂದಲೆಲ್ಲ ಹೆಂಗ್ ಮಾಡಿಟ್ಬಿಟ್ಟನೆ ಎಲ್ಲ ಕಿತ್ತಾಡಿ. ಆದ್ರೆ ಒಂದು ರೀಲ್ ಮಾಡಿದ್ದೀನಿ ಪಾಪುದ ಜೊತೆ, ಚೆನ್ನಾಗಿ ಬಂದಿದೆ, ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಮೆನ್ಷನ್ ಮಾಡ್ತೀನಿ ನೋಡಿ ಇನ್ಸ್ಟಾಗ್ರಾಮ್ ಐ ಡಿ ಅಶ್ವಿನಿ ಗೀತಾಂಜಲಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಫಾಲೋ ಮಾಡಿ, ಅಪ್ಡೇಟ್ ಡೈಲಿ ಅಪ್ಡೇಟ್ಸ್ ಎಲ್ಲ ಕೊಟ್ಟಿರ್ತೀನಿ. ರೀಲ್ಸ್ ಆರಾಧ್ಯ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಹಾಂ, ಈಗ ಆರಾಧ್ಯಗೆ ಸರ್ಪ್ರೈಸ್ ಕೊಡೋಣ ಅಂತೆ, ಕಣ್ಣು ಮುಚ್ಕೋ. ಓಪನ್ ಯುವರ್ ಐ. ಆರಾಧ್ಯಗೆ 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 ಇಲ್ಲಿ ನೋಡ್ರಿ, ಟರ್ನ್ ಜೀನ್ಸ್ ತೋರ್ಸವ್ರಿ ತೋರ್ಸ್ ನೋಡ್ರಿ, ಟರ್ನ್ ಜೀನ್ಸ್ ಇದು ಆರಾಧ್ಯಕ್ಕೆ ತುಂಬಾ ಇಷ್ಟ ಇದು ನೋಡಿ, ಇದು ಟಾಪ್ ಎಷ್ಟು ಚೆನ್ನಾಗಿದೆ ಹಿಂಗೆ. ಚೆನ್ನಾಗಿದೆ ಬರುತ್ತೆ
ಟನ್ 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 ಇದು ಒಂದು ನೋಡಿ, ನನಗಂತೂ ರೆಡ್ ಕಲರ್ದು ಟಾಪು ಅದು ಟಾನ್ ಜೀನ್ಸ್ ಎಷ್ಟು ಚೆನ್ನಾಗಿ ಹಾಕ್ಕೊಂಡ್ರೆ ಮಸ್ಕೊಂಡ್ಸಳ ಅರೋದ್ಯಾ. ಇದು ಒಂದು ನೋಡು, ಇದು ಡಿಫ್ರೆಂಟ್ ಅರೋದ್ಯಾ, ಇದು ಈ ಟೈಪ್ ನಿನ್ನ ಹತ್ರ ಇಲ್ಲಲ್ಲ ಅಲ್ಲ, ಹಾಕ್ಕೊಂಡ್ರೆ ಸೂಪರ್ ಅನ್ನೋದು. ಇಷ್ಟ ಆಯ್ತಾ? ಇನ್ನ ಒಂದ್ ಬರುತ್ತೆ, ಇನ್ನ ಒಂದು ಇಷ್ಟ ಆಯ್ತಾ? ಅವ್ರಿಗೆ ಕೂಡ ಒಡ ಪಾಪ ಕೂಡ ತರ್ಸ್ತೀನಿ. ನೋಡ್ರಿ ಅಂತ ಹೇಳಿ ನೋಡ್ರಿ ಸೂಪರ್ ಇರ್ತತಿ. ಆಯ್ತು, ಈಗ ಈಗ ನಾನು ಡೇ 7 ಅಲ್ಲಿ ಏನೇನು ಫಾಲೋ ಮಾಡಿದೆ ತರಿಸಿದ್ದೆಲ್ಲ ಇನ್ನೇನು ಅದು ಬಂದಿತ್ತು. ಪಿಯಾನೋ ಬೇಕಂತ ಪಿಯಾನೋ ಸರಿ, ಈಗ ಡೇ 7 ಅಲ್ಲಿ ಏನೇನ್ ಫಾಲೋ ಮಾಡಿದೆ ಅನ್ನೋದನ್ನ ಹೋಗಿ ನೋಡ್ಕೊಂಡ್ ಬನ್ನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ನಮ್ ಚಾನಲ್ಗೆ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಾ ಇದ್ರೆ ಅಂತವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಹೀಗೆ ಸೊ ಫಸ್ಟ್ ಬಂದ್ಬಿಟ್ಟು ಬೆಳಗ್ಗೆ ಎದ್ಮೇಲೆ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ತೀನಲ್ಲ, ಅದನ್ನ ಒಂದು ಗ್ಲಾಸ್ ಅಷ್ಟು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. 1 ಲೀಟರ್ ಅಷ್ಟು ತೊಗೊಳೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣ ಜ್ಯೂಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ವೆಯ್ಟ್ ಲಾಸ್ ಡ್ರಿಂಕ್ನ ನಾನು ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ತೊಗೊಳ್ತಾ ಇರೋದು. 4 ಮಂತ್ಸ್ ಬೇಬಿ ಇದೆ ಅಲ್ಲ, ಹಾಗಾಗಿ ಬ್ರೆಸ್ಟ್ ಮಿಲ್ಕ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಯಾವಾಗಲೂ ತೊಗೊಳ್ಳೋವಂಥ ಬಯೋಟಿನ್ ಡ್ರಿಂಕ್ ಇದೆ ಅಲ್ಲ, ಇದನ್ನು ತೊಗೊಂಡಿದ್ದೆ ಡೇ 7ಗೆ ಬ್ರೇಕ್ಫಾಸ್ಟ್ಗೂ ಮುಂಚೆ. ಒಂದೊಂದ್ಸಲ ಲೇಟ್ ಆಗಿದ್ರೆ ಸೊ ಇದು ಸ್ಕಿಪ್ ಆಗಿಬಿಡುತ್ತೆ ಬ್ರೇಕ್ಫಾಸ್ಟು, ಬಟ್ ಅವತ್ತಿನ ದಿನ ಸ್ವಲ್ಪ ಬೇಗನೆ ಇದ್ದಿದೆ. ಹಾಗಾಗಿ ಒಂದು ಬಯೋಟಿನ್ ಡ್ರಿಂಕ್ ತೊಗೊಂಡಾದ್ಮೇಲೆ ಒಂದು 2 ಅವರ್ಸ್ ಬಿಟ್ಟಾದಮೇಲೆ ಬ್ರೌನ್ ಬ್ರೆಡ್ ಇತ್ತು ಮನೆಯಲ್ಲಿ, ಇದನ್ನ ಈ ರೆಸಿಪಿನ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇದಕ್ಕೆ ಬಂದುಬಿಟ್ಟು ನಾನು 1 2 ಟೇಬಲ್ಸ್ಪೂನ್ ಅಷ್ಟು ಹೆಸರು ಬೇಳೆನ ತೊಗೊಂಡು ಒಂದು 1/2 ಗಂಟೆ ನೆನೆಸಿಟ್ಟಿದ್ದೆ. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದರಲ್ಲಿ ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಆ್ಯಂಡ್ ಸ್ವಲ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವು ಈ ಥರದ್ದು ನಿಮಗೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ ಇಷ್ಟ ಆದ್ರೂ ಇದರಲ್ಲಿ ಹಾಕ್ಕೊಳ್ಬೋದು. ಆ್ಯಂಡ್ 1-2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನಿಮಗೆ ಚಾಟ್ ಮಸಾಲ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇಲ್ಲೊಂದು. ಆ್ಯಂಡ್ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೇಮ್ ಇದು ಟೇಸ್ಟ್ ಯಾವ ರೀತಿಯಾಗಿತ್ತು ಅಂತಂದರೆ, ನಾವು ಆಮ್ಲೆಟ್ ತಿಂತೀವಲ್ಲ ಬ್ರೆಡ್ ಆಮ್ಲೆಟ್, ಅದ್ರ ಥರನೇ ಇತ್ತು. ಬಟ್ ಪ್ಯೂರ್ ವೆಜಿಟೇರಿಯನ್, ಇದು ಹೈ ಪ್ರೋಟೀನ್ ರೆಸಿಪಿ ಇದು. ಇವನ್ ಮಕ್ಕಳಿಗೂ ಮಾಡ್ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಹಸಿಮೆಣಸಿನ್ಕಾಯಿ ಬಿಟ್ಬಿಟ್ಟು ಸ್ವಲ್ಪ ಖಾರ ಹಾಕ್ಬಿಟ್ಟು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಮಾಡ್ಕೊಡಿ. ಇದಕ್ಕೆ ನಾನು ಕಲರ್ ಸಲುವಾಗಿ ಹಾಗೆ ಸ್ವಲ್ಪ ಟೇಸ್ಟೂ ಬರುತ್ತೆ, ಒಂದು ಚಿಟಿಗೆ ಅಷ್ಟು ಅರಿಶಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಪ್ಯಾನಿಗೆ ಒಂದು ಸ್ವಲ್ಪ ನಾನು ತುಪ್ಪನ ತೊಗೊಂಡಿದ್ದೀನಿ, ಜಸ್ಟ್ 1-2-3 ಹನಿ ಹಾಕ್ಕೊಂಡ್ಬಿಟ್ಟು ಬ್ರೌನ್ ಬ್ರೆಡ್ ನಾನು ಯೂಸ್ ಮಾಡ್ತಿರೋದು, ಬ್ರೌನ್ ಬ್ರೆಡ್ನ ಎರಡೂ ಕಡೆ ಸ್ವಲ್ಪ ಲೈಟಾಗಿ ಟೋಸ್ಟ್ ಮಾಡಿಕೊಂಡು, ಈಗ ಒಂದು ಸೈಡ್ಗೆ ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ಪೇಸ್ಟ್ ಇರುತ್ತಲ್ಲ ಹೆಸರುಬೇಳೆ ಪೇಸ್ಟ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ನಾವು ಜ್ಯಾಮ್ ಎಲ್ಲ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀವಲ್ಲ ಅದೇ ರೀತಿಯಾಗಿ ಎಲ್ಲ ಕವರ್ ಆಗೋ ಥರ ಮಾಡಿಕೊಂಡು, ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇದನ್ನು ಫ್ಲಿಪ್ ಮಾಡಬೇಕು. ಒಂದು ಕಡೆ ಆದಮೇಲೆ ಎರಡೂ ಕಡೆಯೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಸೊ ದಟ್ ಚೆನ್ನಾಗಿ ಬೇಯುತ್ತೆ, ಹಸಿ ವಾಸನೆ ಏನೂ ಇರೋದಿಲ್ಲ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ನಾರ್ಮಲಾಗಿ ಬ್ರೆಡ್ ಟೋಸ್ಟ್ ತಿಂದಿರ್ತೀರಾ ಇಲ್ಲಾಂತಂದರೆ ಬ್ರೆಡ್ ಆಮ್ಲೆಟ್ ತಿಂದಿರ್ತೀರಾ, ಸೊ ಈ ಥರ ತಿನ್ನೋದು ಮಾಡ್ಕೊಂಡು ತೊಗೊಳ್ಳೋದು ತುಂಬಾ ಕಡಿಮೆ ಅಲ್ಲ. ಬಟ್ ಈ ಥರ ತೊಗೊಳ್ಳಿ, ಹೈ ಪ್ರೋಟೀನ್ ಆ್ಯಂಡ್ ಹೇಳ್ತೀನಿಲ್ಲ ವೆಜಿಟೇರಿಯನ್ಸ್ಗೆ ಅಂದರೆ
ತುಂಬಾ ಪರ್ಫೆಕ್ಟ್ ಆಗಿರುವಂತ ಸೇಮ್ ಬ್ರೆಡ್ ಆಮ್ಲೆಟ್ ತಿನ್ನಿಲ್ಲ ಅಂತಂದ್ರೆ ಅವರಿಗೆ ಈ ರೆಸಿಪಿ ತಿನ್ನ ನೋಡಿ, ಸೇಮ್ ಅದೇ ತರ ಟೇಸ್ಟ್ ಬರುತ್ತೆ. ಸೊ ಈ ತರ ನಾನು ಎರಡು ಪೀಸ್ ಬ್ರೆಡ್ನ ಮಾಡಿಕೊಂಡು ತಗೊಂಡಿದ್ದೆ, ಎರಡು ಪೀಸ್ ಅಷ್ಟು ಬ್ರೆಡ್, ಬ್ರೌನ್ ಬ್ರೆಡ್ನ. ನಿಮಗೆ ಎಷ್ಟು ಬೇಕು ಅಂದರೆ, ನಾರ್ಮಲ್ ಆಗಿ ವೆಯ್ಟ್ ಲಾಸ್ ಮಾಡೋರು ಅಂತಂದರೆ ಎರಡು ಪೀಸ್ ಸಾಕು, ಬ್ರೆಸ್ಟ್ ಫೀಡ್ ಮಾಡೋರು ಅಂತಂದರೆ ಎರಡರಿಂದ ಮೂರು ನಾಲ್ಕು ಈ ರೀತಿಯಾಗಿ ನಿಮಗೆ ಹೊಟ್ಟೆ ಎಷ್ಟು ಬೇಕು ಹೊಟ್ಟೆ ಫುಲ್ ಆಗೋಷ್ಟು ತಿನ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಧ್ಯಾಹ್ನ ಊಟಕ್ಕೆ ನಾನು ತೊಗೊಂಡಿರೋದು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮಾಡಿದ್ದೆ. ಪಲ್ಯ ಅನ್ನೋದಕ್ಕಿಂತ ಇದು ಒಂದು ಒಗ್ಗರಣೆ ಕೊಟ್ಟಿದ್ದೆ, ತುಂಬ ಚೆನ್ನಾಗಿತ್ತು. ಈ ರೆಸಿಪಿನ ನಾನು ಶೂಟ್ ಮಾಡಿರಲಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ನಲ್ಲ, ಸೊ ಯಾವ ರೀತಿಯಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಈ ಥರ ಮಾಡಿರಲಿಲ್ಲ ನಾನು, ನುಗ್ಗೆಕಾಯಿ ಸೊಪ್ಪಿನ ಬೇಳೆ ಹಾಕ್ಬಿಟ್ಟು ಮಾಡ್ತಿದ್ದೆ. ಬಟ್ ಇದು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಫ್ರೈ ಅಂತ ಹೇಳ್ಬೋದು, ನುಗ್ಗೆಕಾಯಿ ಸೊಪ್ಪಿನ ಫ್ರೈ ಇದು. ಇದ್ರ ಜೊತೆ ಎರಡು ಜೋಳದ ರೊಟ್ಟಿನ ತೊಗೊಂಡಿದ್ದೆ, ಆ್ಯಂಡ್ ಸ್ವಲ್ಪ ರೈಸೂ ತೊಗೊಂಡಿದ್ದೆ. ಇದಿಷ್ಟು ಮಧ್ಯಾಹ್ನದ ಲಂಚ್ ಆಗಿತ್ತು. ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗ್ ಟೈಮಲ್ಲಿ ನಾನೇನು ತೊಗೊಂಡಿದ್ದೆ ಅಂತಂದರೆ, ಎರಡು ಸಿಸಿಮೆ ಲಡ್ಡು ಏನಂತ ಹೇಳ್ತೀವಿ, ಎಳ್ಳು ಎಳ್ಳಿಂದ ಮಾಡಿ, ಎಳ್ಳು ಮತ್ತು ಬೆಲ್ಲದಿಂದ ಮಾಡಿರೋಂಥ ಲಡ್ಡುನ ತೊಗೊಂಡಿದ್ದೆ. ಚಿಕ್ಕ ಚಿಕ್ಕ ಸೈಜಲ್ಲಿ ಇದ್ದಾವಲ್ಲ, ಹಾಗಾಗಿ ಎರಡು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಮಗೆ ಹೆಲ್ದಿ ಸ್ನ್ಯಾಕ್ಸ್ ಬರುತ್ತೆ, ಈ ಥರದ್ದಾಗಲಿ ಪೀನಟ್ ಚಿಕ್ಕಿ ಆಗಲಿ, ಆ್ಯಂಡ್ ಆದಷ್ಟು ಹೆಲ್ದಿಯಾಗಿ ಪ್ರಿಫರ್ ಮಾಡಿ ಸ್ನ್ಯಾಕ್ಸ್ ಟೈಮಲ್ಲಿ. ಮತ್ತು ಒಂದು ಗ್ಲಾಸಷ್ಟು ಹಾಲೂ ತೊಗೊಂಡಿದ್ದೆ, ಹಾಲು ಅದ್ರ ಜೊತೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಇದನ್ನು ಬ್ರೌನ್ ಶುಗರ್ ಅನ್ರಿಫೈನ್ಡ್ ಶುಗರ್ನ ಹಾಕ್ಕೊಂಡ್ಬಿಟ್ಟು, ನಾನು ಹಾಲು ತೋರಿಸಿರ್ತೀನಿಲ್ಲ ಅದರಲ್ಲಿ ಕಂಪಲ್ಸರಿ ನಾನು ಎರಡು ಸ್ಪೂನ್ ಅಂದರೆ ಚಿಕ್ಕ ಒಂದೂವರೆ ಸ್ಪೂನಷ್ಟು ನಾನು ಅನ್ರಿಫೈನ್ಡ್ ಶುಗರ್ ಅಥವಾ ಬ್ರೌನ್ ಶುಗರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಹಾಲು ಕುಡಿತೀನಿ ನಾನು. ಮಾರ್ನಿಂಗ್ ಬಯೋಟಿನ್ ಡ್ರಿಂಕ್ ತೊಗೊಂಡಿದ್ರೆ ಒಂದು ಗ್ಲಾಸಲ್ಲಿ, ಅದರಲ್ಲೇನು ನಾನು ಸಕ್ಕರೆ ಆ್ಯಡ್ ಮಾಡಿರಲ್ಲ, ಜಸ್ಟ್ ನೈಟ್ ಇಲ್ಲ ಈವ್ನಿಂಗ್ ಟೈಮಲ್ಲಿ ತೊಗೊಳ್ಳುವಂಥ ಹಾಲಿಗೆ ಅದರಲ್ಲಿ ಎರಡು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಈವ್ನಿಂಗ್ ಟೈಮಲ್ಲಿ ಇವೆರಡು ತೊಗೊಂಡ್ರೆ ಸ್ವಲ್ಪ ಹೊಟ್ಟೆ ಹಶ್ವೆಲ್ಲ ಕಡಿಮೆ ಆಗುತ್ತೆ. ಮತ್ತು ಅವತ್ತಿನ ನೈಟ್ ಏನು ಮಾಡಿದೆ ಅಂತಂದರೆ, ಮೊಂಡಾಳು ಒಗ್ಗರಣೆ ಮಾಡಿದ್ದೆ. ಸೊ ಅವತ್ತು ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಮಾಡಿದೆ, ರೈಸು ಇತ್ತು ಹಾಗಾಗಿ ಅದಕ್ಕೆ ಚಿತ್ರಾನ್ನ ಕಲಿಸ್ಬಿಟ್ಟು ಆ್ಯಂಡ್ ಸ್ವಲ್ಪ ಮೊಂಡಾಳು ಒಗ್ಗರಣೆ ಮಾಡಿಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಎರಡೂ ಸ್ವಲ್ಪ ಚಿತ್ರಾನ್ನ ಒಂದು ಸ್ವಲ್ಪ ಒಗ್ಗರಣೆನೂ ಸ್ವಲ್ಪ ತೊಗೊಂಡಿದ್ದೀನಿ ಅವತ್ತಿನ ನೈಟು. ಇದು ಬಂದುಬಿಟ್ಟು ನನ್ನ ಡೇ 7. ಸೊ ನೋಡಿದ್ರಲ್ಲ, ಡೇ 7 ನಾನು ಏನೇನು ತೊಗೊಂಡೆ, ಯಾವ ರೀತಿಯಾಗಿ ಡಯಟ್ನ ಫಾಲೋ ಮಾಡಿದೆ ಅಂತ. ಆಲ್ಮೋಸ್ಟ್ ಇನ್ನೊಂದು 3 ಡೇಸ್ ಆದಮೇಲೆ ಈ ವೆಯ್ಟ್ ಲಾಸ್ ಡಯಟ್ ಚಾಲೆಂಜಿಂದ ನಮಗೆ ಏನೇನು ಬೆನಿಫಿಟ್ ಆಯಿತು ಆ್ಯಂಡ್ ಎಷ್ಟು ವೆಯ್ಟ್ ರಿಡ್ಯೂಸ್ ಆಗಿದೆ ಆಯ್ತಾ ಇಲ್ಲ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ 10 ಡೇಸ್ ಆದಮೇಲೆ ನಿಮಗೆ ರಿಸಲ್ಟ್ಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಎಲ್ಲ ವೀಡಿಯೋಸು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಆ್ಯಂಡ್ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾನು ಹೇಳಿದ್ನಲ್ಲ, ಅವಳು ಇದ್ರೆ ಹೇಳೇ ಹೇಳ್ತಾಳೆ, ಅವ್ರು ಬಂದ್ಬಿಡ್ತಾಳೆ. ಬಾಯ್ ಮಾಡ್ರಿ, ಬಾಯ್. ಹೋಗರೋದ್ಯಾ?